ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೂಸ್ ಟ್ರೂ ಟಿಪ್ಸ್. ಹೇಗಿದ್ದೀರಾ ನೀವೆಲ್ಲ? ಇವತ್ತು ನಾನು ಆಲ್ರೆಡಿ ನಾನು ಹೇಳಿದಾಗೆ ನಂದು ಪ್ರೀವಿಯಸ್ ವೀಡಿಯೋದಲ್ಲಿ ಮೇಬೆಲಿನ್ ಮಾಸ್ಟರ್ ಕ್ರೋಮ್ ಆ್ಯಂಡ್ ವೆಟ್ ಆ್ಯಂಡ್ ವೈಲ್ಡ್ ಅವರದು ಹೈಲೈಟರ್ದು ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಸೊ ಎರಡರಲ್ಲಿ ಸ್ವಲ್ಪ ಕನ್ಫ್ಯೂಸ್ ಇದ್ದವರಿಗೆ, ಯಾವ್ದು ತಗೊಳ್ಳೋದು ಅಂತೇಳಿ ಕನ್ಫ್ಯೂಸ್ ಇದ್ದವರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇದು ಎರಡದು ಕಂಪ್ಲೀಟ್ ಆಗಿ ರಿವ್ಯೂ ನಾನು ಆಲ್ರೆಡಿ ಮಾಡಿದ್ದೀನಿ, ಅದನ್ನ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನಿಮ್ಮದು ಜಾಸ್ತಿ ಇನ್ಫಾರ್ಮೇಷನ್ಗೆ ಆ ವಿಡಿಯೋ ಕೂಡ ಹೆಲ್ಪ್ ಆಗುತ್ತೆ. ಹಾಗೆ ನೋಡ್ಲಿಕ್ಕೆ ಕೊಡಿದ್ರೆ ಎರಡೂ ಹೈಲೈಟರ್ಸ್ ತುಂಬಾ ಚೆನ್ನಾಗಿದೆ ಇದರಲ್ಲಿ, ಅದಕ್ಕೋಸ್ಕರ ನಾನು ಎರಡನ್ನು ಕೂಡ ಪರ್ಚೇಸ್ ಮಾಡಿದೆ. ಒಂದು ರೀಸನಲ್ಲಿ ಒಂದೊಂದಕ್ಕೆ ಅದರದೇ ಆದ ಒಂದು ಕೆಲವು ಪಾಯಿಂಟ್ಸ್ ಇದೆ. ಸೊ ಅದನ್ನ ನಾನು ಇವತ್ತು ಹೇಳ್ತಾ ಇದ್ದೀನಿ. ಈಚೆ ಸೈಡಲ್ಲಿ ನಾನು ಎಲ್ಲ ವೆಟ್ ಆ್ಯಂಡ್ ವೈಲ್ಡ್ ಪಾಯಿಂಟ್ಸ್ ಹಾಕ್ತಾ ಇದ್ದೀನಿ, ಆ್ಯಂಡ್ ಈಚೆ ಸೈಡಲ್ಲಿ ಕಂಪ್ಲೀಟ್ ಮೇಬೆಲಿನ್ ಅವರದ್ದು ಪಾಯಿಂಟ್ಸ್ ಹಾಕ್ತಾ ಇದ್ದೀನಿ. ಸೊ ಕಂಪೇರ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟ್ಗೆ ನಾನು ಇದರದ್ದು ಲುಕ್ ಬಗ್ಗೆ ಮಾತಾಡ್ತೀನಿ. ಇದೆರಡು ಪ್ಲಾಸ್ಟಿಕ್ದಾಗಿರುತ್ತೆ, ಇದೆ ಎರಡು ಟ್ರಾವೆಲ್ ಫ್ರೆಂಡ್ಲಿ, ಸೇಮ್ ಟ್ರಾನ್ಸ್ಪರೆಂಟ್ ಕವರ್ಸ್ ಇದೆ. ಇನ್ನು ಸೆಕೆಂಡ್ ಪಾಯಿಂಟ್ ಅಂದರೆ ಇದರದ್ದು ಎಮ್ ಆರ್ ಪಿ ಬಂದುಬಿಟ್ಟು ವೆಟ್ ಆ್ಯಂಡ್ ವೈಲ್ಡ್ ಅವರದು 499 ಅಂದರೆ 500 ಅಂತ ಇಟ್ಕೋಬೋದು. ಅದೇ ಮೇಬೆಲಿನ್ ಮಾಸ್ಟರ್ ಕ್ರೋಮ್ ಅವರದು 550 ರುಪೀಸ್. ಆ್ಯಂಡ್ ತುಂಬ ಕಡೆ ವೆಟ್ ಆ್ಯಂಡ್ ವೈಲ್ಡ್ ಇದು ಎಲ್ಲ ನಿಮ್ಮದು ಆನ್ಲೈನ್ ಶಾಪಿಂಗ್ ಸೈಟ್ಸ್ ಏನಿದೆ ಅದರಲ್ಲಿ ತುಂಬಾ ಒಳ್ಳೆ ಆಫರಲ್ಲಿ ಸಿಗುತ್ತೆ ವೆಟ್ ಆ್ಯಂಡ್ ವೈಲ್ಡ್ ಅವರದು. ಆದರೆ ಮೇಬೆಲಿನ್ ಅವರದು ಸ್ವಲ್ಪ ಆಫರ್ ಕಮ್ಮಿನೇ. ಇದು ನಿಮಗೆ ಆಲ್ಮೋಸ್ಟ್ 250 ತನಕನೂ ನಾನು ನೋಡಿದ್ದೀನಿ, ಬಟ್ ಇದು ಮ್ಯಾಕ್ಸಿಮಮ್ ಅಂದರೆ ಒಂದು 300-350 ಅಂತ ಹೇಳ್ಬೋದು. ಸೊ ಪ್ರೈಸ್ ವೈಸ್ ಕಂಪೇರ್ ಮಾಡಿದ್ರೆ ಇದು ತುಂಬಾ ಅಫೋರ್ಡೇಬಲ್ ಇದೆ ಅಂತ ಹೇಳ್ಬೋದು. ಇವಾಗ ನೆಕ್ಸ್ಟ್ ಪಾಯಿಂಟ್, ಇಲ್ಲಿ ವೆಟ್ ಆ್ಯಂಡ್ ವೈಲ್ಡ್ ಅವರದ್ರಲ್ಲಿ ನಿಮಗೆ 5.4 ಗ್ರಾಮ್ ಸಿಗುತ್ತೆ, ಅದೇ ನಿಮ್ಮದು ಮೇಬೆಲಿನ್ ಮಾಸ್ಟರ್ ಕ್ರೋಮ್ ಅವರದ್ರಲ್ಲಿ 6.7 ಗ್ರಾಮ್ ಸಿಗುತ್ತೆ. ಕ್ವಾಂಟಿಟಿಯಲ್ಲಿ ನೋಡೋದಾದ್ರೆ ಮೇಬೆಲಿನ್ ಅವರದು ಜಾಸ್ತಿ ಇದೆ. ಅಂದ್ರೆ ಅವೈಲೆಬಿಲಿಟಿ, ಇದು ಎರಡೂ ಕೂಡ ನಿಮಗೆ ಈಸಿಯಾಗಿ ಅಮೆಜಾನ್, ನಾಯ್ಕಾ, ಪರ್ಪಲ್, ಇನ್ನು ಮಿಂತ್ರಾ ಎಲ್ಲ ಕಡೆ ಇದು ಈಸಿಯಾಗಿ ಎರಡೂ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ಏನಂದ್ರೆ ಇದು ಎರಡೂ ಕೂಡ ನಿಮಗೆ 3 ಕಲರ್ಸ್ ವೇರಿಯಂಟ್ ಅಲ್ಲಿ ಸಿಗುತ್ತೆ, ಒಂದು ಮೀಡಿಯಂ ಟು ಡಾರ್ಕ್, ಇನ್ನೊಂದು ಫೇರ್ ಟು ಮೀಡಿಯಂ. ಈ ಎರಡರಲ್ಲೂ ಆ ಎರಡು ಕಲರ್ಸ್ ನಿಮಗೆ ಸಿಗುತ್ತೆ. ಇದರಲ್ಲಿ ಒಂದು ಪ್ರೀಷಿಯಸ್ ಪೆಟಲ್ ಅಂತ ಏನಿದೆ ಗೋಲ್ಡ್ ಶೇಡ್ ಅಲ್ಲಿದೆ, ಆ್ಯಂಡ್ ಇದು ಮೀಡಿಯಮ್ ಟು ಡಾರ್ಕ್ ಸ್ಕಿನ್ ಟೋನ್ ಅವರಿಗೆ ಸೂಟ್ ಆಗುತ್ತೆ. ಎಲ್ಲ ಸ್ಕಿನ್ ಟೋನ್ ಅವ್ರಿಗೂ ತುಂಬಾ ಚೆನ್ನಾಗಿ ಕಾಣುತ್ತೆ, ಆದರೆ ಮೀಡಿಯಮ್ ಟು ಡಾರ್ಕ್ ಸ್ಕಿನ್ ಟೋನ್ ಅವರಿಗೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಸೊ ಕ್ರೋಮ್ ಅಲ್ಲಿ ಮಾಲ್ಟನ್ ಗೋಲ್ಡ್ ಕಲರ್ ಕೂಡ ಗೋಲ್ಡ್ ಶೇಡಲ್ಲೇ ಇದೆ, ಇದು ಕೂಡ ಮೀಡಿಯಮ್ ಟು ಡಾರ್ಕ್ ಸ್ಕಿನ್ ಟೋನ್ ಅವ್ರಿಗೆ ಸೂಟ್ ಆಗುತ್ತೆ. ಸೊ ಎರಡೂ ಇದರಲ್ಲಿ ಮೀಡಿಯಮ್ ಟು ಡಾರ್ಕ್ ಸ್ಕಿನ್ ಟೋನ್ ಅವ್ರಿಗೆ ಸೂಟ್ ಆಗುವಂಥ ಶೇಡ್ಸ್ ಇದೆ, ಹಾಗೆ ಎರಡೂ ಇದರಲ್ಲಿ ಫೇರ್ ಟು ಮೀಡಿಯಮ್ ಅವರಿಗೂ ಸೂಟ್ ಆಗುವಂಥ ಶೇಡ್ಸ್ ಇದೆ. ಅದರಲ್ಲಿ ನಂದು ವೆಟ್ ಆ್ಯಂಡ್ ವೈಲ್ಡ್ ಅವರದಿದೆ, ಇದು ಬಂದು ವೆಟ್ ಆ್ಯಂಡ್ ವೈಲ್ಡ್ ಮೆಗಾಗ್ಲೋ ಅವರದು ಬ್ಲೂಸಮ್ ಗ್ಲೋ. ಇದು ಸ್ವಲ್ಪ ಪಿಂಕ್ ಶೇಡಲ್ಲಿದೆ, ಆಲ್ರೆಡಿ ರಿವ್ಯೂ ವೀಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನಿಮಗೆ. ಸ್ವಲ್ಪ ರೋಸ್ ಗೋಲ್ಡ್ ಶೇಡಲ್ಲಿದೆ, ಇದು ಫೇರ್ ಟು ಮೀಡಿಯಮ್ ಅವರಿಗೆ ತುಂಬಾ ಆಸಮ್ ಆಗಿ ಕಾಣುತ್ತೆ. ಆ್ಯಂಡ್ ಮೇಬೆಲಿನ್ ಹೈಲೈಟರ್ ಅವರಲ್ಲೂ ಕೂಡ ಈ ಪಿಂಕ್ ಶೇಡ್ ಇದೆ, ಎರಡರಲ್ಲೂ ಶೇಡ್ಸ್ ಅವೈಲೇಬಲ್ ಇದೆ. ಇದು ಎರಡರದ್ದು ಕಲರ್ ನೀವು ನೋಡ್ಬೋದು, ಇದು ತುಂಬಾ ಸ್ವಲ್ಪ ಜಾಸ್ತಿ ಕಾಪರ್ ಗೋಲ್ಡ್ ಅಲ್ಲಿದೆ, ಇದು ಸ್ವಲ್ಪ ಸೆಟಲ್ಡ್ ಗೋಲ್ಡ್ ಕಲರ್ ಅಂತ ಏನಂತೀವಿ ಆ ಥರ ಇದೆ. ಸೊ ಇದು ಎರಡರದ್ದು ಕೂಡ ಕಲರಲ್ಲೇ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಕಾಣುತ್ತೆ ಅಂತೇಳಿ. ಏನಂದರೆ ಇದು ತುಂಬಾ ಸೆಟಲ್ಡ್ ಆಗಿರೋದು ಗ್ಲೋ ಕೊಡುತ್ತೆ. ಲೈಕ್ ನೀವು ಇದನ್ನ ನಾರ್ಮಲ್ ಕೂಡ ವೇರ್ ಮಾಡ್ಬೋದು, ಲೈಕ್ ಡೈಲಿ ವೇರಿಗೂ ಮಾಡೋದಾದರೆ ನೀವು ಮಾಡ್ಬೋದು ಇದನ್ನ, ಅಷ್ಟೊಂದೇನು ಇದು ಓವರ್ ಆಗಿ ಕಾಣಿಸೋದಿಲ್ಲ. ಬಟ್ ಇದೇನಂದರೆ ನೀವು ಡೈಲಿ ವೇರ್ಗೆಲ್ಲ ಹಾಕೋದಕ್ಕೆ ಆಗೋದಿಲ್ಲ, ಯಾಕಂದರೆ ತುಂಬಾ ಬ್ಲಿಂಗಿ ಹೈಲೈಟರ್, ಅದರ ನೇಮೇ ಆ ಥರ ಇದೆ ಮೇಬೆಲಿನ್ ಮೆಟಾಲಿಕ್ ಹೈಲೈಟರ್ ಅಂತೇಳಿ. ಸೊ ಇದನ್ನ ನೀವು ಡೈಲಿ ವೇರ್ಗೆಲ್ಲ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಅಂದರೆ ಸ್ವಲ್ಪ ಓವರ್ ಆಗಿ ಕಾಣುತ್ತೆ ಡೈಲಿ ನೀವು ಯೂಸ್ ಮಾಡಿದ್ರೆ, ಓನ್ಲಿ ಪಾರ್ಟಿ ವೇರ್ಗೆ ಮಾತ್ರ ಅಂತ ಹೇಳ್ಬೋದು. ಸೊ ಇದರಲ್ಲಿ ನೀವು ಇದನ್ನ ಪಾರ್ಟಿ ವೇರ್ಗೆ ಆ್ಯಂಡ್ ಡೈಲಿ ವೇರ್ ಬೇಕಾದ್ರೆ ಎರಡರಲ್ಲೂ ಯೂಸ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಪಾಯಿಂಟ್ ಅಂದರೆ ನೀವು ಇದರ ಶೇಡ್ ನೋಡ್ಬೋದು, ನಿಮಗೆ ಈ ಕಲರ್ ಇಷ್ಟ ಅಂದರೆ ನೀವು ಇದನ್ನ ಪರ್ಚೇಸ್ ಮಾಡ್ಬೋದು. ಇಲ್ಲಿ ಮೋಲ್ಟನ್ ಗೋಲ್ಡ್ ಶೇಡ್ ಕೂಡ ನಿಮಗೆ ತೋರಿಸ್ತೀನಿ ನಾನು. ಸೊ ಎರಡರದ್ದು ಶೇಡ್ ನೋಡ್ಬೋದು ನೀವು. ಇದು ಮೇಬೆಲಿನ್ ಮಾಸ್ಟರ್ ಕ್ರೋಮ್ ಅವರದ್ದು ಗೋಲ್ಡ್ ಕಲರ್, ಇದು ವೆಟ್ ಆ್ಯಂಡ್ ವೈಲ್ಡ್ ಅವರದ್ದು ಗೋಲ್ಡ್ ಕಲರ್. ಆದರೂ ನಿಮ್ಮದು ಮೀಡಿಯಮ್ ಟು ಡಾರ್ಕ್ ಸ್ಕಿನ್ ಟೋನ್ ಇದ್ದರೆ ನೀವು ಡೆಫಿನೆಟ್ ಆಗಿ ಮೇಬೆಲಿನ್ ಮಾಸ್ಟರ್ ಕ್ರೋಮನ್ನು ಪರ್ಚೇಸ್ ಮಾಡ್ಬೋದು, ಯಾಕಂದರೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಆ ಡಾರ್ಕ್ ಕಾಂಪ್ಲೆಕ್ಷನ್ಗೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ, ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಮೀಡಿಯಮ್ ಟು ಡಾರ್ಕ್ ಸ್ಕಿನ್ ಟೋನರ್ಗೆ ಇದನ್ನು ಹೈಲಿ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಈ ಫೇರ್ ಟು ಮೀಡಿಯಮ್ ಸ್ಕಿನ್ ಟೋನ್ ಇದ್ದವರು ನಿಮ್ಮ ಸೆಟಲ್ ಗ್ಲೋಗೋಸ್ಕರ ನೀವು ವೆಟ್ ಆ್ಯಂಡ್ ವೈಲ್ಡನ್ನು ಪರ್ಚೇಸ್ ಮಾಡ್ಬೋದು, ಇದು ನಿಮಗೆ ಚೆನ್ನಾಗಿ ಕಾಣುತ್ತೆ. ಸೊ ನಾನಿವಾಗ ವೆಟ್ ಆ್ಯಂಡ್ ವೈಲ್ಡ್ ಅವರದನ್ನು ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ, ಆ್ಯಂಡ್ ಮೇಬೆಲಿನನ್ನು ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತೀನಿ. ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ನೀವೇ ನೋಡ್ಬೋದು. ಮೇಬೆಲಿನ್ ಅವರದ್ದು ತಗೊಂಡು ಇವಾಗ ನಾನು ಈಚೆ ಕಡೆ ವೆಟ್ ಆ್ಯಂಡ್ ವೈಲ್ಡ್ ಅವ್ರದ್ದು ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ.
ಆ್ಯಂಡ್ ವೈಲ್ಡ್ ಬ್ರ್ಯಾಂಡ್ ಏನಿದೆ ಇದಾಗಿದೆ ಆ್ಯಂಡ್ ಕ್ರುಯಲ್ಟಿ ಫ್ರೀ ಇದೆ. ಸೊ ಅಷ್ಟೇ, ಈ ಎರಡು ಹೈಲೈಟರ್ಸ್ದು ಡಿಫ್ರೆಂಟ್ ಡಿಫ್ರೆಂಟ್ ಪಾಯಿಂಟ್ಸ್ನ ನಾನು ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಸೊ ಅನುಕೂಲಕ್ಕೆ ಅನುಗುಣವಾಗಿ ನಿಮಗೆ ಯಾವ ಥರದ್ದು ಇಷ್ಟ ಅದರಿಂದ ನಿಮ್ಗೆ ಡಿಫ್ರೆನ್ಷಿಯೇಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾವುದು ಇಷ್ಟ ಆಯಿತು, ನೀವು ಯಾವುದನ್ನು ಪರ್ಚೇಸ್ ಮಾಡ್ತೀರಾ ಅಥವಾ ನೀವು ಯಾವುದನ್ನು ಆಲ್ರೆಡಿ ಯೂಸ್ ಮಾಡ್ತಾಯಿದ್ರು ಅಂತೇಳಿ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ಸೊ ಗೈಸ್, ಈ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.